ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನೆಲ್ ಇಂದ ಪ್ರೀತಿಪೂರ್ವಕವಾದ ಸ್ವಾಗತ. ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಇದಕ್ಕೆ ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋ ಕೇಳಿ ಬನ್ನಿ. ಸ್ನೇಹಿತರಿಗೆ ಟೆನ್ಷನ್ ಇಲ್ಲ, ಮ್ಯಾಥಮೆಟಿಕ್ಸ್ ನಲ್ಲಿ ಇರುವಂತ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ ಟು ವೇರಿಯಬಲ್ಸ್, ಇದರ ಎಕ್ಸರ್ಸೈಸ್ 3.6. ಇದರ ಫಸ್ಟ್ ಕ್ವೆಶನ್ ಇನ ಥರ್ಡ್ ಸಬ್ ಕ್ವೆಶನ್ ಅನ್ನು ಸಾಲ್ವ್ ಮಾಡೋಣ. ಬನ್ನಿ, ಮೊದಲು ಕ್ವೆಶನ್ ಏನ್ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸಾಲ್ವ್ ದ ಫಾಲೋಯಿಂಗ್ ಈಕ್ವೇಶನ್ಸ್ ಬೈ ರೆಡ್ಯೂಸಿಂಗ್ ದೆಮ್ ಟು ಎ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್. ನಮಗೆ ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಲ್ಲ, ಅದು ಪೇರ್ ಆಫ್ ಈಕ್ವೇಶನ್ಸ್. ಲೀನಿಯರ್ ಈಕ್ವೇಶನ್ ಅಂದ್ರೆ ಏನಿರಬೇಕು? ವೇರಿಯಬಲ್ ನ ಪವರ್ ಒನ್ ಇರಬೇಕು, ಹೌದಾ? ಆದ್ರೆ ಇಲ್ಲಿ ಡಿವೈಡೆಡ್ ಬೈ ಇದೆ, 4 ಡಿವೈಡೆಡ್ ಬೈ ಎಕ್ಸ್ ಅಂದ್ರೆ ಅದು 1/x ಆ ಫಾರ್ಮ್ ಅಲ್ಲಿ ಇದ್ದಂತೆ. ಅಂದ್ರೆ ಅದರ ಪವರ್ ಎಕ್ಸ್ ನ ಪವರ್ -1 ಇದ್ದಂತೆ. ಅರ್ಥ ಸ್ನೇಹಿತರೆ, ಹಾಗಾಗಿ ಇದನ್ನ ಲೀನಿಯರ್ ಈಕ್ವೇಶನ್ ಆಗಿ ಕನ್ವರ್ಟ್ ಮಾಡಿ ನಂತರ ನಾವು ಸೊಲ್ಯೂಷನ್ಸ್ ಅನ್ನ ನಮಗೆ ಬೇಕಾದಂತ ಮೆಥಡ್ ಅನ್ನ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡಬಹುದು. ಅರ್ಥ ಸ್ನೇಹಿತರೆ, ಈಗ ಬನ್ನಿ ಮೊದಲು ಇದನ್ನ ಲೀನಿಯರ್ ಈಕ್ವೇಶನ್ ಮಾಡೋಣ. ಲೀನಿಯರ್ ಈಕ್ವೇಶನ್ ಮಾಡಬೇಕಂದ್ರೆ ಏನ್ ಬರ್ಬೇಕು? ಎಕ್ಸ್ ಡಿನಾಮಿನೇಟರ್ ನಲ್ಲಿ ಇರಬಾರ್ದು, ನ್ಯೂಮರೇಟರ್ ನಲ್ಲಿ ಬರಬೇಕು. ಇದೇನಂತ ಬರ್ಬೋದು 4 × 1/x ಪ್ಲಸ್ 3y = 14. ನೋಡಿ ಸ್ನೇಹಿತರೆ, ಈಗ ನಾವು ಕೇವಲ ಒಂದೇ ಒಂದು ವೇರಿಯಬಲ್ ಇದು ಡಿನಾಮಿನೇಟರ್ ನಲ್ಲಿದೆ, ಹಾಗಾಗಿ ಇದು ಒಂದನ್ನು ನಾವು ಲೆಟ್ 1/x = p ಅಂತ ಕನ್ಸಿಡರ್ ಮಾಡಿದ್ರೆ ಸಾಕು. ಈಗ 4 × 1/x ಬರ್ಬೋದು p, ಹಾಗಾಗಿ 4p ಪ್ಲಸ್ 3y ಈ 14 ಈ ಕಡೆ ಬಂದ್ರೆ -14 = 0. ಇದನ್ನ ನಾವು ಈಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡೋಣ. ಇದೇ ರೀತಿ ಎರಡನೇ ಈಕ್ವೇಶನ್ ನೋಡಿ, ಇಲ್ಲಿ ಏನಿದೆ 3/x ಅಂದ್ರೆ 3 × 1/x ಅಂತ. ಯಾಕಂದ್ರೆ ನೋಡಿ, 3 × 1 = 3, 1 × x = x, 3/x ಆಗುತ್ತೆ. ಇದನ್ನ ನೋಡಿದ್ರು ಅಷ್ಟೇ, 4 × 1 = 4, ಇಲ್ಲಿ ಡಿನಾಮಿನೇಟರ್ ಏನಂದ್ರೆ 1 ಇದ್ದಾಗೆ 1 × x ಅದೇ ಬರುತ್ತೆ. ಯಾಕಂದ್ರೆ ನಮ್ಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಈ ವ್ಯಾಲ್ಯೂವನ್ನು ಹಾಕೋಣಕ್ಕೆ ಈಸಿ ಆಗಿರೋದಕ್ಕೋಸ್ಕರ ಇಂತಿ ಬರ್ದಿರೋದು. ನಂತರ -4y = 23. ಈಗ 3 × 1/x ಏನ್ ಬರ್ತೀವಿ? p − 4y. ಇದು ಈ ಕಡೆ ಬಂದ್ರೆ +23 ಇರೋದು −23. ಇದನ್ನು ನಾವು ಈಕ್ವೇಶನ್ ನಂಬರ್ 2 ಅಂತ ಕನ್ಸಿಡರ್ ಮಾಡೋಣ. ಈಗ ನಮಗೆ ಒಂದನೇ ಈಕ್ವೇಶನ್ ಮತ್ತು ಎರಡನೇ ಈಕ್ವೇಶನ್ ಎರಡು ಸಹ ಸಿಕ್ಕಿದಾವೆ. ಲೆಟ್ ಅಸ್ ಅಪ್ಲೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅನ್ನ ಯಾವ ರೀತಿ ಅಪ್ಲೈ ಮಾಡೋದು ಅದನ್ನ ಈ ಕಡೆ ಅಪ್ಲೈ ಮಾಡ್ಕೊಳ್ಳೋಣ. ಎಕ್ಸ್ ನ ಡಿನಾಮಿನೇಟರ್ ನಲ್ಲಿ ಏನ್ ಬರುತ್ತೆ ಮತ್ತು ವೈ ನ ಡಿನಾಮಿನೇಟರ್ ನಲ್ಲಿ ಏನ್ ಬರುತ್ತೆ ಮತ್ತು ಕಾನ್ಸ್ಟಂಟ್ ಟರ್ಮ್ ನ ಡಿನಾಮಿನೇಟರ್ ನಲ್ಲಿ ಏನ್ ಬರುತ್ತೆ, ಎಲ್ಲವೂ ಈಕ್ವಲ್ ಇರ್ತವೆ ಅಂತ ಅರ್ಥ. ನೋಡಿ ಸ್ನೇಹಿತರೆ, ಮೊದಲು ಎಕ್ಸ್ ನ ಡಿನಾಮಿನೇಟರ್ ನ ಬರೀಬೇಕಂದ್ರೆ ನಾವು ಯಾವ ರೀತಿ ಹೇಳಿದ್ರೆ, ಮೊದಲು ಬಿ ನಂತರ ಸಿ ನಂತರ ಎ, ಮೊದಲು 1 ನಂತರ 2 ಈ ರೀತಿ. ಓಕೆ, ಮೊದಲು ಇಲ್ಲಿ ಬಿ, ಬಿ ನಂತರ ಬರೋದು ಯಾವುದು? b × c, 1 2 1 2. ಓಕೆ, ಮೈನಸ್ ಇದೆ, ಇದನ್ನೇ ರೀತಿ ಬರಬೇಕು. b × c, ಇಲ್ಲಿ 1 2 ಇದೆ, ಇಲ್ಲಿ 2 1. ಅರ್ಥ ಆಯ್ತಾ? ಬಿ ಇಂದ ಶುರುವಾಗಿದೆ ಅಂದ್ರೆ ನೆಕ್ಸ್ಟ್ ಸಿ ಇಂದ ಶುರು ಮಾಡಬೇಕು. ಅರ್ಥ ಆಯ್ತಾ? ಇದನ್ನ ಎ ಇಂದ ಶುರು ಮಾಡಬೇಕು. ಮೊದಲು ಬರೆದದ್ದು 1 ತಗೊಂತೀವಿ, c1 × c ಆದ್ಮೇಲೆ ಬರೋದು ಯಾವುದು? ಮತ್ತೆ ಎ ಮೈನಸ್ ಎ ಅಂದ್ರೆ a2, ಈಗ c2 ಆದ್ರೆ a1. ಅದೇ ರೀತಿ ಇಲ್ಲಿ a1 × b2 ಮೈನಸ್ a2 × b1. ಇಷ್ಟನ್ನು ನಾವಿಲ್ಲಿ ಬರಿಬಹುದು. ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಸಾಲ್ವ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಮೊದಲಿಗೆ ಎಕ್ಸ್ ನ ಡಿನಾಮಿನೇಟರ್ ನಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಎಕ್ಸ್ b1 c1 a1 ಇವೆಲ್ಲ ಏನು? ಒಂದನೇ ಈಕ್ವೇಶನ್ ಇರುವಂತಹ ವೇರಿಯಬಲ್ ನ ಕೋಎಫಿಷಿಯಂಟ್ ಮತ್ತು ಕಾನ್ಸ್ಟೆಂಟ್ ಟರ್ಮ್ಸ್. a2 b2 c2 ಗಳು ಒಂದನೇ ಈಕ್ವೇಶನ್ ಇರುವಂತಹ p ನ ಕೋಎಫಿಷಿಯಂಟ್, y ನ ಕೋಎಫಿಷಿಯಂಟ್ ಮತ್ತು ಕಾನ್ಸ್ಟೆಂಟ್ ಟರ್ಮ್ಸ್. ಈಗ b1 × c2, b1 ಅಂದ್ರೆ ಒಂದನೇ ಈಕ್ವೇಶನ್ ಇರುವಂತಹ y ನ ಕೋಎಫಿಷಿಯಂಟ್, 3 × c2 ಎರಡನೇ ಈಕ್ವೇಶನ್ ಇರುವಂತಹ ಕಾನ್ಸ್ಟೆಂಟ್ ಟರ್ಮ್, −23 ಮೈನಸ್ b2 ಅಂದ್ರೆ ಎರಡನೇ ಈಕ್ವೇಶನ್ ಇರುವಂತಹ y ನ ಕೋಎಫಿಷಿಯಂಟ್ −4 ಮತ್ತು ಒಂದನೇ ಈಕ್ವೇಶನ್ ಇರುವಂತಹ ಕಾನ್ಸ್ಟೆಂಟ್ ಟರ್ಮ್ −14. ಅರ್ಥಾತ್ ಸ್ನೇಹಿತರೆ, y / c1 × a2. c1 ಏನಿದೆ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್, ಇಲ್ಲಿ −14.
ಇಂಟು ಎ ಟೂ ಅಂದ್ರೆ ಎರಡನೇ ಇಕ್ವೇಶನ್ ಅಂತ ಪಿ ನ ಕೋಎಫಿಷಿಯಂಟ್ ತ್ರೀ ಮೈನಸ್ ಸಿ ಟೂ ಇಂಟು ಎ ಒನ್ ಸಿ ಟೂ ಟೂ ಅಂತ ಬಂದ್ರೆ ಎರಡನೇ ಇಕ್ವೇಶನ್ ಸಿ ಟೂ ಅಂದ್ರೆ ಕಾನ್ಸ್ಟೆಂಟ್ ರೂಮ್ ಇದು ಮೈನಸ್ ಟ್ವೆಂಟಿ ತ್ರೀ ಇಂಟು ಎ ಒನ್ ಎ ಒನ್ ಅಂದ್ರೆ ಒಂದೇ ಇಕ್ವೇಶನ್ ಅಂತ ಪಿ ದ ಕೋಎಫಿಷಿಯಂಟ್ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಎ ಒನ್ ಇಂಟು ಬಿ ಟೂ ಎ ಒನ್ ಅಂದ್ರೆ ಫೋರ್ ಬಿ ಟೂ ಅಂದ್ರೆ ಮೈನಸ್ ಫೋರ್ ಫೋರ್ ಇಂಟು ಮೈನಸ್ ಫೋರ್ ಮೈನಸ್ ಓಕೆ ಎ ಟೂ ಎ ಟೂ ಅಂದ್ರೆ ತ್ರೀ ಬಿ ಒನ್ ಅಂದ್ರೆ ತ್ರೀ ತ್ರೀ ಇಂಟು ತ್ರೀ ಸ್ನೇಹಿತರೆ ಒಂದು ವಿಷಯ ಇಲ್ಲಿ ಎಕ್ಸ್ ವೈ ಮತ್ತು ಒನ್ ಅಂತ ನಿಮಗೆ ಯಾಕೆ ಬರ್ತದೆ ಅಂದ್ರೆ ನಿಮಗೆ ಅರ್ಥ ಆಗಲಿಲ್ಲ ಅಂತ ಆದ್ರೆ ಈ ಒಂದು ವಿಷಯ ಅರ್ಥ ಮಾಡ್ಕೊಂಡ್ರೆ ಏನಂದ್ರೆ ಇಲ್ಲಿ ಎಕ್ಸ್ ಅಂತ ಬರ್ದಿಲ್ಲ ಮೊದಲೇ ನಾವು ಪಿ ಅಂತ ಬರ್ದೀವಿ ಹಾಗೆ ಇದನ್ನ ಪಿ ಅಂತ ಬರೀದಿ ಎರಡನ್ನ ವೈ ಅದೇ ರೀತಿ ಇಟ್ಟಿವಿ ಅಲ್ಲಿ ಚೇಂಜ್ ಮಾಡಬೇಕಾಗಿದ್ದಿಲ್ಲ ಅದಕ್ಕೋಸ್ಕರ ಕ್ಲಿಯರ್ ಆಯ್ತಾ ಈಗ ಪಿ ಡಿವೈಡೆಡ್ ಬೈ ತ್ರೀ ತ್ರೀ ಜಾ ನೈನ್ ತ್ರೀ ಟೂ ಜಾ ಸಿಕ್ಸ್ ಸಿಕ್ಸ್ಟಿ ನೈನ್ ಮೈನಸ್ ಸಿಕ್ಸ್ಟಿ ನೈನ್ ಮೈನಸ್ ಫೋರ್ಟೀನ್ ಫೋರ್ ಜಾ ಫೋರ್ಟೀನ್ ಫೋರ್ ಜಾ ಫಿಫ್ಟಿ ಸಿಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಅದೇ ರೀತಿ ವೈ ಡಿವೈಡೆಡ್ ಬೈ ಫೋರ್ಟೀನ್ ತ್ರೀ ಜಾ ಫಾರ್ಟಿ ಟೂ ಅಂದ್ರೆ ಮೈನಸ್ ಫಾರ್ಟಿ ಟೂ ಪ್ಲಸ್ ಟ್ವೆಂಟಿ ತ್ರೀ ಫೋರ್ ಜಾ ನೈಂಟಿ ಟೂ ಬರುತ್ತೆ ಅದೇ ರೀತಿ ಒನ್ ಡಿವೈಡೆಡ್ ಬೈ ಫೋರ್ ಫೋರ್ ಜಾ ಸಿಕ್ಸ್ಟೀನ್ ಮೈನಸ್ ಸಿಕ್ಸ್ಟೀನ್ ಮೈನಸ್ ತ್ರೀ ತ್ರೀ ಜಾ ನೈನ್ ಈಗ ನೋಡಿ ಪಿ ಡಿವೈಡೆಡ್ ಬೈ ಇವೆರಡು ನಾವು ಸೇಮ್ ಸೇಮ್ ಇರೋದ್ರಿಂದ ಆ್ಯಡ್ ಮಾಡ್ತೀವಿ ಆ್ಯಡ್ ಮಾಡಿದ್ರೆ ಮೈನಸ್ ಒನ್ ಟ್ವೆಂಟಿ ಫೈವ್ ಈ ಮೈನಸ್ ಅನ್ನ ಬೇಕಾದ್ರೆ ಇಲ್ಲಿಗೆ ಕೊಡ್ಬೋದು ಇಸ್ ಈಕ್ವಲ್ ಟು ವೈ ಡಿವೈಡೆಡ್ ಬೈ ನೈಂಟಿ ಟೂ ದಲ್ಲಿ ಫಾರ್ಟಿ ಟೂ ಆದ್ರೆ ಫಿಫ್ಟಿ ಇಸ್ ಈಕ್ವಲ್ ಟು ಒನ್ ಬೈ ಎರಡನ್ನ ಆ್ಯಡ್ ಮಾಡಿದ್ರೆ ಟ್ವೆಂಟಿ ಫೈವ್ ಆದ್ರೆ ಮೈನಸ್ ಟ್ವೆಂಟಿ ಫೈವ್ ಇದನ್ನ ನ್ಯೂಮರೇಟರ್ ಕೊಡ್ಬೋದು ಈಗ ನಾವು ಇದಕ್ಕೆ ಮತ್ತು ಇದಕ್ಕೆ ಇದು ಈಕ್ವಲ್ ಜೊತೆಗೆ ಇಲ್ಲಿ ಯಾವುದು ವೇರಿಯೇಬಲ್ ಇಲ್ಲ ಹಾಗಾಗಿ ಇದು ಕಾನ್ಸ್ಟೆಂಟ್ ಟರ್ಮ್ ಹಾಗಾಗಿ ಇದನ್ನ ಇದಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಪಿ ದ ವ್ಯಾಲ್ಯೂ ಸಿಗುತ್ತೆ ಇದನ್ನ ಇದಕ್ಕೆ ಕಂಪೇರ್ ಮಾಡಿದ್ರೆ ಸಹ ನಮಗೆ ವೈ ದ ವ್ಯಾಲ್ಯೂ ಸಿಗುತ್ತೆ ಅದಕ್ಕೋಸ್ಕರ ಕಂಪೇರ್ ಮಾಡೋಣ ಈಗ ಕಂಪ್ಯಾರಿಸನ್ ಮೈನಸ್ ಪಿ ಬೈ ಒನ್ ಹಂಡ್ರೆಡ್ ಟ್ವೆಂಟಿ ಫೈವ್ ಈಕ್ವಲ್ ಟು ಮೈನಸ್ ಒನ್ ಬೈ ಟ್ವೆಂಟಿ ಫೈವ್ ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಆಯಿತು ಉಳಿದು ಪಿ ಇಸ್ ಈಕ್ವಲ್ ಟು ಒನ್ ಬೈ ಟ್ವೆಂಟಿ ಫೈವ್ ಇದು ಈ ಕಡೆ ಬಂದ್ರೆ ಮಲ್ಟಿಪ್ಲೈ ಆಗುತ್ತೆ ಇಂಟು ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಒನ್ ಜಾ ಟ್ವೆಂಟಿ ಫೈವ್ ಫೈವ್ ಜಾ ಪಿ ಇಸ್ ಈಕ್ವಲ್ ಟು ಫೈವ್ ಅರ್ಥದ ಸರ್ ಈಗ ಪಿ ವ್ಯಾಲ್ಯೂ ಸಿಗ್ತಂದ್ರೆ ನಾವು ಒನ್ ಬೈ ಎಕ್ಸ್ ನ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬಹುದು ಈಗ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಕ್ಸ್ ಸಹ ಹೌದು ಹೌದಾ ಹಾಗಾದ್ರೆ ನಾವೇನಂತ ಬರೀಬಹುದು ಒನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಅಂತ ಬರೀಬಹುದಾ ಹಾಗಾದ್ರೆ ಒನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಅಂದ್ರೆ ನೋಡ್ರಿ ಈ ಎಕ್ಸ್ ಈ ಕಡೆಗೆ ಹೋದ್ರೆ ಫೈವ್ ಎಕ್ಸ್ ಆಗುತ್ತೆ ಇದು ಮಲ್ಟಿಪ್ಲೈ ಆಗುತ್ತೆ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಫೈವ್ ಕ್ಲಿಯರ್ ಆದ ಸ್ನೇಹಿತರೆ ಒನ್ ಬೈ ಫೈವ್ ಇದು ಕಡೆಗೆ ಹೋದ್ರೆ ಡಿವೈಡ್ ಆಗುತ್ತೆ ಹಾಗಾಗಿ ಓಕೆ ಈಗ ಇದೇ ರೀತಿ ವೈ ಬೈ ಫಿಫ್ಟಿ ಇದನ್ನು ಸಹ ಕಂಪೇರ್ ಮಾಡೋಣ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟ್ವೆಂಟಿ ಫೈವ್ ವೈ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟ್ವೆಂಟಿ ಫೈವ್ ಇಂಟು ಫಿಫ್ಟಿ ಅಂದರೆ ಟ್ರಾನ್ಸ್ಫೋಸ್ ಆದಾಗ ಟ್ವೆಂಟಿ ಫೈವ್ ಒನ್ ಜಾ ಟ್ವೆಂಟಿ ಫೈವ್ ಟು ಜಾ ಹಾಗಾಗಿ ವೈ ಇಸ್ ಈಕ್ವಲ್ ಟು ಮೈನಸ್ ಟು ಮೈನಸ್ ಒನ್ ಇಂಟು ಪ್ಲಸ್ ಟು ಮೈನಸ್ ಟು ಸ್ನೇಹಿತರೆ ಇಲ್ಲಿಗೆ ಈ ಸಬ್ ಕ್ವಶನ್ ಸಹ ಸಾಲ್ವ್ ಆಯಿತು ಮುಂದಿನ ಎಪಿಸೋಡ್ನಲ್ಲಿ ಮುಂದಿನ ಸಬ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದಲ್ಲಿ ಲಿಂಕ್ಗಳನ್ನು ಶೇರ್ ಮಾಡಿ ಧನ್ಯವಾದಗಳು ಟೇಕ್ ಕೇರ್ ಬಿ ಹ್ಯಾಪಿ ಬಾಯ್